ತಿಂತಾರೆ. ನಾನು ಅಭ್ಯರ್ಥಿ ಆಗಿದ್ದೀನಿ, ನನ್ನ ಮೇಲೆ ವಿಶ್ವಾಸ ಇತ್ತು. ಎಲ್ಲ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳು ನಮ್ಮ ಸಾಮ್ರಾಟಲ್ಲಿ ಪ್ರಕಾಶ್ ಅನ್ನೋರಾಗಿರ್ಬೋದು, ಸಮೃದ್ಧಿ ಮುಂಜಾನೆ ಅವರಾಗಿರ್ಬೋದು, ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಚುನಾವಣೆಯಲ್ಲಿ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲಾಗಿ ನಾನು ಅವರಿಗೆಲ್ಲ ಆಭಾರಿಯಾಗಿರ್ತೀನಿ. ಇನ್ನೊಂದು, ತಮಗೆಲ್ಲ ಗೊತ್ತು, ನಾನು 3 ತಿಂಗಳಿಂದ ಅಲ್ಲಿ ಅದೇ ವಾರ್ಡಲ್ಲಿ ಚುನಾವಣೆಗೋಸ್ಕರ ತಯಾರಿ ನಡೆಸ್ತಾ ಇದ್ದೀನಿ. ಈ ಒಂದು ಪಕ್ಷದ ಮುಖಂಡರು ಎಲ್ಲನೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಮೇಲೆ ನಾನು ಪಕ್ಷಾಂತರ ಅಭ್ಯರ್ಥಿಯಾಗಿ ನಿಲ್ತೀನಿ, ತಾವು ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ. ಅವರೇನೋ ಪಕ್ಷಾಂತರವಾಗಿ ನಿಂತರೆ ನಾವೇನು ಡಿಸಿಷನ್ ತಗೊಳಕ್ಕಾಗಲ್ಲ, ಮತ್ತೆ ನೋಡೋಣ ಅಂತಿದ್ರು. ಅವರು ಇವಾಗ ಬಿ ಫಾರಂ ಮೇಲೆ ಕಂಟೆಸ್ಟ್ ಮಾಡಿದ ಮೇಲೆ ಅವರು ಒಂದು ನಿರ್ಧಾರಕ್ಕೆ ಬಂದು ಬಿ ಫಾರಂ ಸಬ್ಮಿಟ್ ಮಾಡಿದ್ದೀವಿ. ಇವತ್ತಿಂದ ಆ ಪಕ್ಷದಲ್ಲಿ ಮುಂದುವರಿತೀನಿ. ಅದೇ ಪಕ್ಷದಲ್ಲಿ ನಾನು ಮುಂದಿನ MLA ಚುನಾವಣೆಗೂ ಕೂಡ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ತಿಳಿಸಲು ಇಚ್ಛಿಸ್ತೀನಿ. ಇನ್ನೊಂದೇನೆಂದರೆ, ಈ ಚುನಾವಣೆ ನನ್ನ ಹಣೆ ಬರ ಏನಾದರೂ ಆಗಿರ್ಬೋದು. ಮೊನ್ನೆ ತಾನೇ ಮಾಜಿ ಶಾಸಕರು ಮಾತಾಡಿದ್ರು, ವೋಟರ್ ಲಿಸ್ಟಲ್ಲಿ ಹುಸಾಲ್ಗುಂಟೆ ಅವ್ರು ಸೇರಿಸೋರೆ, ಕುರುಪಾಲ್ದವ್ರು ಸೇರಿಸೋರೆ ಅಂತ. ಒಂದೇ ಒಂದು ವೋಟು, ನಾನೇನಾದರೂ ಸೇರ್ಸಕ್ಕೆ ಹೋಗಿದ್ರೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ಈ ರೆಕಾರ್ಡ್ ಹಂಗೆ ಇರ್ತದೆ, ಅವ್ರಿಗೂ ಕಳಿಸ್ಕೊಡಿ. ಇವತ್ತಿನ ದಿನ ಅವರ ಬಲಗೈ ಎಡಗೈ ಅನ್ನೋರೆಲ್ಲ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು 100 ಅರ್ಜಿಗಳನ್ನಿಟ್ಕೊಂಡು ಫೀಡ್ ಮಾಡಿಸ್ತಾ ಇದ್ರು. ಇದಿಷ್ಟು ದಿನ ಎಷ್ಟೆಷ್ಟು ಮಾಡಿದಾರೋ ಅನ್ನೋ ಭಯ ನನಗೂ ಇದೆ. ಇವಾಗ ಇಲ್ಲಿಂದ ನಮ್ಮ ಎಲ್ಲ ಲೀಡರ್ಸು ನನ್ನ ಕರ್ಕೊಂಡು ತಹಸೀಲ್ದಾರ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಅಪೀಲ್ ಮಾಡ್ತೀವಿ. ದಯವಿಟ್ಟು ತಾವು ಕೂಡ ಅಲ್ಲಿಗೆ ಬಂದರೆ ಉತ್ತಮ. ಈ ಒಂದು ವೋಟರ್ ಲಿಸ್ಟ್ ಬಂದಲ್ಲ ಎಷ್ಟು ದಿನ, ಇವತ್ತು ಕಡೆಯ ದಿನ, 17 ಚುನಾವಣೆ ನಾಮಿನೇಷನ್ ಹಾಕೋಕ್ಕೆ ಕಡೆಯ ದಿನ. ಇದುವರೆಗೂ ಫೈನಲ್ ಲಿಸ್ಟ್ ಕೊಟ್ಟಿಲ್ಲ ನಮಗೆ, ಯಾಕೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೇಳೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ಈ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಏನೇನೋ ಮಾಡಿಬಿಟ್ರು, ನಮ್ಮ ಮತದಾರನೇ ಸೇರಿಸ್ಬೇಕಲ್ವಾ, ಪುಗ್ನೂರಿಂದ ಬಲ್ಮೂರಿಂದ ತಂದು ಸೇರಿಸೋಕ್ಕಾಗಲ್ಲ, ಅವರು ಮತದಾರನೇ ಸೇರಿಸಿರ್ತಾರೆ. ಅದನ್ನು ಅದ್ರ ಬಗ್ಗೆ ಅಲ್ಲಿ ಕೂಲಂಕುಷವಾಗಿ ಕೇಳಬೇಕು ನಾವು, ತಾವು ಬನ್ನಿ ಅಲ್ಲಿಗೆ ನೋಡೋಣ. ಮೊನ್ನೆನಾ? ಮೊನ್ನೆ ಯಾವತ್ತು ಅರಿಲಿಲ್ಲ, ನೀವು ಯಾವುದು, ನಾನು ಹೋಗಿದ್ದೆ ಇವತ್ತು. ನಮ್ಮ ವೋಟರ್ ಲಿಸ್ಟ್ನ ಅವ್ರು ಅರಿದಿರೋದು ಇವತ್ತು, ನಮ್ಮ ವೋಟರ್ ಲಿಸ್ಟ್ನ ಕಿತ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ರೆ ಟೇಬಲ್ ಮೇಲಿಂದ, ನಾವು ತಗೊಳ್ಳುವಾಗ ಕಿತ್ತಾಟ ಆಯ್ತಲ್ಲಿ, ನಾವೆಲ್ಲ ಸ್ನೇಹಿತರಾಗೆ ಇದ್ದಿದ್ದು, ನಾವು ಕಿತ್ತಾಟ ಆಯ್ತಲ್ಲಿ, ಆವಾಗ 1-2 ಅರ್ದಿರ್ಬೋದು ಅಲ್ಲಿ, ಅಷ್ಟು ಮಾತ್ರ ನಾವೇನು ಹೊಡೆದಾಡಿಲ್ಲ ಕಿತ್ತಾಡಿಲ್ಲ. ನಮ್ಮ ಸ್ನೇಹಿತರು ನೀವು ಕೇಳ್ತಾ ಇರೋ ಅರ್ಥ ಆಗ್ತಾ ಇದೆ ನನಗೆ. ನಮ್ಮ ಸ್ನೇಹಿತರು ತೇಜರಮಣ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಅವರು ನನ್ನ ಪರವಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಪೂಜೆ ಸಲ್ಲಿಸಿ ಪ್ರಸಾದ ಸಮೇತ ಬರ್ತಾರೆ ಮನೆಗೆ. ಅದೇ ಅದೇ ಎಲ್ಲ ಶಮನ ಆಗಿದೆ, ಎಲ್ಲ ಆಗಿದೆ. ಬನ್ನಿ.